ಅದೇ ಪ್ರಶ್ನೆ ನೀವು ಕೇಳ್ಕೊಂಡು ಹೋದ್ರೆ ಎಷ್ಟು ಹಳೆಯದು ಅಂದ್ರೆ ಈ ಇಷ್ಟೊತ್ತಿಗೆ ನೀವುಗಳೆಲ್ಲರೂ ಎಂಟುನೂರ ಒಂಬತ್ತು ಸಾರ್ ನೂರು ವರ್ಷದಿಂದ ಬೆಂಗಳೂರು ಇತ್ತು ಸಾರ್ ಅಂತ ಉತ್ತರ ಕೊಡ್ತೀರನೋ ಕೇಳಿದ್ರೆ ಇವಾಗ ಸಾಧ್ಯವಾದ್ರೆ ಈ ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ ಅದು ಊರಿನ ಹೆಸರು ಆದ್ರೆ ಊರಿನ ಕತೆ ಅಷ್ಟೇ ಅಲ್ಲ ಪ್ರೀ ಹಿಸ್ಟಾರಿಕ್ ಅಂತ ಹೇಳ್ತೀವಿ ನೋಡಿ ಅವು ಬೇಕಾಷ್ಟಿವೆ ನಮ್ಮಲ್ಲಿ ಇಲ್ಲಿ ಇದು ಕಣ್ಣೂರ್ ಅಂತ ಹೇಳಿ ಇಲ್ಲಿ ಹೆಬ್ಬಾಳ್ ರಿಂಗ್ ರೋಡ್ ಇಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಕೆಳಗೆ ನಿಮಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಆ ಕಲ್ಲು ಈ ಕಲ್ ಕಾಣಿಸ್ ನೋಡಿ ಕಲ್ ಚಪ್ಪಡಿ ಅದು ಬಂದು ಶಿಲಾಯು ಬೃಹತ್ ಶಿಲಾಯುಗದ ಒಂದು ಈ ಸ್ಮಾರಕದ ಗುಡಿ ಸ್ಮಾರಕದ ಕಲ್ಲಿನ ಮೇಲಿನ ಟೆರೆಸ್ ಇದು ನೋಡುವ ಮುಂದೆ ತೋರಿಸ್ತೀನಿ ಇವ್ರ ಇವ್ರ ಹೆಸರು ಅಲ್ಮಿತ್ರಾ ಪಟೇಲ್ ಪಟೇಲ್ ಅಂತ ಹೇಳಿ ಗುಜರಾತ್ ಅವರು ಅವ್ರನ್ನ ಇದನ್ನ ಕೆಡವಾ ಹೊರಟಿದ್ರು ಅವ್ರು ಉಳಿಸ್ಕೊಟ್ಟಿದ್ರು ಇದೇ ತರದ್ ಐದಿತ್ತು ಆ ಹೊಲದಲ್ಲಿ ಐದರಲ್ಲಿ ಉಳಿದಿರೋದು ಒಂದೇ ಅವ್ರ ತೊಂಬತ್ ನಾಲ್ಕರಲ್ಲೇ ಇದನ್ನ ಗುರ್ತಿ ಹಿಡ್ದು ಅಹ್ ಅಲ್ಲೇ ಇರೋದು ಪಕ್ಕದಲ್ಲೇ ಅವರು ನೋಡೋದಿಕ್ ಈ ತರ ಇತ್ತು ಈಗ ನೋಡ್ತಾ ಇದ್ರೆ ನೋಡಿ ಈ ಫೋಟೋ ಅಲ್ಲಿ ಇದು ವೀಕ್ ಮ್ಯಾಗ್ಝಿನ್ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ ನಾಲ್ಕರದ ಇಶ್ಯೂ ಇದು ಅಲ್ಲಿ ಏನಾಯ್ತು ಆ ಹೊಲದಲ್ಲಿ ಅವ್ನ್ ಯಾರೋ ಒಬ್ಬ ಏನೋ ಕಟ್ಟಡ ಕಟ್ಟೋದಿಕ್ ಹೊರಟಿದ್ದ ಜನಗಳಿಗೆ ಅಲ್ಲಿ ಪೂಜೆ ಮಾಡೋರು ಅವಾಗ ಇವಾಗ ಗೊತ್ತಿತ್ತು ಅವ್ರಿಗೆ ಆದ್ರೆ ಅವ್ನ್ ಕೊಂಡ್ಕೊಂಡಿದ್ದ ಅಲ್ಲಿ ಬಿಲ್ಡಿಂಗ್ ಕಟ್ಕೊಳಕೆ ಅಂತ ಹೇಳಿ ಪಾಯ ತಡೋದಿಕ್ಕೆ ಅಂತ ರಾತ್ರಿ ಅವ್ರು ರಾತ್ರಿ ಜೆ ಸಿ ಬಿಲ್ ತಂದು ಅಗದ್ ಬಿಡಿದ್ದ ಇದು ಗುಂಡಿ ಫೌಂಡೇಶನ್ ಹಾಕೋದಿಕ್ ತೋರಿಸ್ತಾ ಇರೋ ಅಗದಿರೋ ಗುಂಡಿ ಅಲ್ಲಿ ನಿಮ್ ಕೆಳಗೊಂದು ಮಡಿಕೆ ಕಾಣತ್ತ ಅವ್ರು ಕೈ ಇಟ್ಕೊಂಡಿದ್ದಾರೆ ಆ ಮಡಕೆ ಒಳಗೆ ಸಾಧಾರಣವಾಗಿ ಮೂಳೆಗಳು ಅದು ಇದು ಎಲ್ಲ ಹಾಕಿರೋರು ಇದು ಸಮಾಧಿ ಮಾಡೋ ಒಂಥರ ವಿಧಾನ ಪದ್ಧತಿ ಆ ಕಾಲದಲ್ಲಿ ಅಷ್ಟೇ ಜೊತೆಗೆ ಈ ಏನ್ ಹೇಳ್ತೀರಾ ಇದು ಅಡಿಗೆ ಮತ್ತೆ ಇನ್ನೊಂದು ಪಾತ್ರೆಗಳು ಎಲ್ಲ ಇದರ ಮಣ್ಣಿಂದ ಜೊತೆಗೆ ಇಟ್ಟಿರೋರು ನೋಡೋದಿಕ್ ನಿಮಗೆ ಅದು ಪೂರ್ತಿಯಾಗಿ ನೋಡಿದ್ರೆ ಈ ತರ ಕಂಡಿರೋದು ಶಿಲಾಯುಗದ ಸಮಾಧಿ ಡೋಲ್ ಮೆನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಇವು ಐದಿದ್ವು ಬೆಂಗಳೂರಲ್ಲಿ ಅಲ್ಲಿ ಅದೇ ಜಾಗದಲ್ಲಿ ಇವಾಗ ಐದರಲ್ಲಿ ಉಳ್ಸಕ್ ಸಾಧ್ಯವಾಗಿದ್ ಒಂದೇ ಒಂದು ಅದನ್ನ ಹಾಕಿ ಮುಚ್ಚಿಟ್ ಬಿಡಿಯಾ ಈಗ ಅದನ್ನ ನೀವು ನೋಡಿದ್ರಿ ಹಿಂದೆ ಇದನ್ನ ಹಾಕಿ ಮುಚ್ಚಿಟ್ ಬಿಡ್ಯಾರ ಮೇಲ್ಭಾಗದವರೆಗೂ ಯಾರು ಏನು ಹಾಗೆ ಹಾಗಾಗಿ ಇನ್ನೊಂದು ಸಂಶೋಧನೆ ಅಲ್ಲಿ ಆ ಉತ್ಕನ್ನ ಅದು ಇದು ನಡೆಯೋ ಅವಶ್ಯಕತೆ ಇದೆ ನಡೆದಿಲ್ಲ ಆ ಅಷ್ಟೇ ಅಲ್ಲ ನೋಡಿ ಈ ಚಿತ್ರಗಳು ಶಿಲಾಯುಗದಲ್ಲಿ ಕಲ್ ಮೇಲೆ ಇನ್ನೊಂದ್ರ ಮೇಲೆ ಬಿಡಿಸೋರು ರಾಕ್ ಪೇಂಟಿಂಗ್ ಅಂತ ಹೇಳಿ ಅಹ್ ಇದು ದೊಡ್ಡಕನೇಲಿ ಅಂತ ಸರ್ಜಾಪುರ್ ರೋಡ್ ಅಲ್ಲಿ ಎರಡು ಜಾಗಗಳಲ್ಲಿ ಸಿಕ್ಕಿತ್ತು ನಮ್ಗೆ ದೊಡ್ಡ ಕನೇಲಿ ಮತ್ತೆ ಗಟ್ಟಿಗೆರೆ ಅಂತ ಹೇಳಿ ಗಟ್ಟಿಗೆರೆ ಬಂದು ನೈಸ್ ರೋಡ್ ಮೈಸೂರು ರೋಡ್ ಜಂಕ್ಷನ್ ಅಲ್ಲಿ ಪಿ ಎಸ್ ಕಾಲೇಜ್ ಬರ್ತಲ್ಲ ಎದುರುಗಡೆ ಇರೋ ಗುಡ್ಡಗಳು ಅದು ಗಟ್ಟಿಗೆರೆ ಆ ದೊಡ್ಡ ಕನೇಲಿ ಅನ್ನೋದು ಸರ್ಜಾಪುರ್ ರೋಡ್ ಅಲ್ಲಿ ಇಲ್ಲಿ ನೋಡಿ ಅವ್ನು ಕುದುರೆ ಮೇಲೆ ಒಬ್ಬ ಬೂತಿಯಾನೆ ಸವಾರಿ ಮಾಡ್ಕೊಂಡು ಎಲ್ಲ ಹೊರಟಿದಾನೆ ಇಲ್ಲಿ ದನ ದಾರ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಬೆಂಕಿ ಹಾಕಿದಾರೆ ಒಂದು ಐದಾರು ಜನ ಗುಂಪು ಆಗಿ ಯಾರೋ ಇದ್ದಾರೆ ಇಷ್ಟೆಲ್ಲ ಚಿತ್ರಗಳಿದ್ವು ಇವಕ್ಕೆ ಸುಮಾರು ಐದು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷ ಹಳೆಯದು ಅಂತ ಬರ್ದಿದ್ದಾರೆ ಅವರು ಪತ್ತೆಚ್ಚಿದವರು ಆಂಥ್ರಪಾಲಜಿಸ್ಟ್ ಇಂಡಿಯನ್ ಜರ್ನಲ್ ಆಫ್ ಇಂಡಿಯನ್ ಆಂಥ್ರಪಾಲಜಿ ನೈನ್ಟೀನ್ ಫಾರ್ಟಿ ಫೈವ್ ಅಲ್ಲಿ ಅವರು ದಾಖಲೆ ಮಾಡಿದ್ರು ಬಂಡೆ ಮೇಲೆ ಈ ತರ ಇದೆ ಅಂತ ಹೇಳಿ ಆ ಅಂದ್ರೆ ಇವತ್ತಿಗೊಂದು ಸುಮಾರು ಐದು ಸಾವಿರ ಐದರಿಂದ ಏಳು ಸಾವಿರ ವರ್ಷ ಹಳೆ ಮೊದಲಿಗೆ ಅಂತ ಇಟ್ಕೊಳ್ಳಿ ಆ ಕಾಲದಲ್ಲೂ ಜನಗಳು ಇಲ್ಲಿ ವಾಸವಿದ್ದರು ನಾಗರಿಕರು ಅಂತ ಹೇಳೋದಿಕ್ಕೆ ಇದು ನಿಮಗೆ ಇದೆಲ್ಲ ಹೇಳತ್ವೆ ಏನಪ್ಪ ಆಯ್ತು ಅವಲ್ಲ ಅಂದ್ರೆ ಇವತ್ತು ಈ ತರ ಆಗಿದೆ ಆ ಬಂಡೆ ಏನ್ ಮಾಡಿದಾರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಕಸ್ತ್ ಗುಂಡಿ ಆ ಗುಂಡಿಯಲ್ಲಿ ಇತ್ತು ಬಂಡೆ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಅಂತ ಹೇಳಿ ಡೈನಮೈಟ್ ಮಾಡಿ ಹೊಡೆದು ಬಿಸಾಕಿದ್ದಾರೆ ಕಲ್ಲು ಚೂ ಕಲ್ಲು ಕೂಡ ಸಿಗಲ್ಲ ನಿಮ್ಗೆ ಇವಾಗ ಅಲ್ಲಿ ಆ ಗುಂಡಿ ಇದ್ದಲ್ಲಿ ಹಳ್ಳ ಬಿದ ಹಳ್ಳಿ ಇವಾಗ ಹಸ ಬಿಸಾಕ್ತಾರೆ ಪಕ್ಕ ಪಕ್ಕ ಅಪಾರ್ಟ್ಮೆಂಟ್ ಅವರೆಲ್ಲ ಐದು ಸಾವಿರ ವರ್ಷದ ಹಿಂದಿನ ರಾಕ್ ಪೇಂಟಿಂಗ್ಸ್ ಶಿಲಾ ಯುಗದ ಸ್ಮಾರಕಗಳು ನಮಗೆ ಅವಶೇಷಗಳು ನೋಡೋದಕ್ಕೂ ಸಿಗಲ್ಲ ಅವ್ರು ಯಾರೋ ದಾಖಲೆ ಮಾಡಿ ಹೋಗಿದ್ರಿಂದ ಫೋಟೋ ನೋಡ್ಕೊಂಡು ಓಹೋ ಇತ್ತಪ್ಪ ಅನ್ಕೋಬೇಕು ಅಷ್ಟೇ ಸೊ ಅದು ಅಹ್ ಒಂದು ಚೂರ ಇದ್ರ ಬಗ್ಗೆ ಇವು ಅಷ್ಟೇ ಇವೆಲ್ಲ ಫೋಟೋಗಳು ತೋರಿಸ್ತಾ ಇದೀನಿ ಆದ್ರೆ ಒಂದ್ ಇವೆಲ್ಲ ಇರವು ಇವತ್ತಿಗೂ ಇದು ಮಾನ್ಗೊಂಡನಹಳ್ಳಿ ಅಂತ ಹೇಳಿ ದೇವನಹಳ್ಳಿ ಹತ್ರ ಇರೋದು ಆ ಇವು ಅಷ್ಟೇ ಎಲ್ಲ ಆಗ್ಲೇ ಹೇಳದ್ನಲ್ಲ ಸಮಾಧಿಗಳು ಶಿಲಾ ಸಮಾಧಿಗಳು ಆದ್ರೆ ಇವು ಬೆಳಂದೂರು ಜಾಳಹಳ್ಳಿ ಆ ಜಯನಗರ ಹತ್ರ ಹತ್ರ ಎಲ್ಲೋ ಇಲ್ಲೆಲ್ಲ ದಾಖಲೆ ಆಗಿವೆ ಇವತ್ತಲ್ಲೆಲ್ಲ ಏನು ಇಲ್ಲ ಇದ್ದು ಅನ್ನೋದಕ್ಕೆ ನಮಗೆ ಎಲ್ಲ ಪುಸ್ತಕಗಳಲ್ಲಿ ಓದಿ ನೋಡಿ ಫೋಟೋಗಳು ನೋಡಿ ಸಂತೋಷ ಪಡ್ಬೇಕು ಹೇಗಿತ್ತು ಅನ್ನೋದಿಕ್ ಸುಮ್ಮನೆ ಇದು ತೋರಿಸ್ತಾ ಇದೀನಿ ಅಷ್ಟೇ ಇಲ್ಲಿ ಆಯ್ತಾ ಸೊ ಪ್ರಶ್ನೆಗೆ ಉತ್ತರ ನೀವು ಬೇರೆ ಬೇರೆ ತರ ನೋಡ್ಬೋದು ಬೆಂಗಳೂರು ಎಷ್ಟ್ ಹಳೇದು ಅನ್ನೋದಕ್ಕೆ ನಿಮ್ಗೆ ನಿಮಗೆ ಎರಡು ಮೂರ್ ತರ ತೋರಿಸಿದೀನಿ ನಾನು ಮೂರನೇದು ಇವತ್ತು ಭಾರತವೆಲ್ಲ ಪ್ರಸಿದ್ಧ ಅಂದ್ರು ಸಾರು ನಿಜ ಹೇಳ್ಬೇಕು ಅಂದ್ರೆ ಜಗತ್ತೆಲ್ಲ ಪ್ರಸಿದ್ಧವಾದ ಊರು ಬೆಂಗಳೂರು ಮೂಳೆ ಮೂಲೆಗಳಿಂದ ಅಮೆರಿಕ ಜರ್ಮನಿ ಫ್ರಾನ್ಸು ಟೋಕಿಯೋ ಎಲ್ಲಿ ಹೇಳಿ ಎಲ್ಲಾ ಕಡೆಯಿಂದ ಇವತ್ತು ಬರ್ತಾರೆ ಬೆಂಗಳೂರಿಗೆ ನಿಮ್ಗೆ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲೇ ಹೋದ್ರು ಎಲ್ಲರೂ ಸಿಕ್ತಾರೆ ಅಂದ್ರೆ ಇವತ್ತು ಬರ್ತಾ ಇದ್ರ ಅಲ್ಲ ಈ ನಾಣ್ಯಗಳಿವೆ ನೋಡಿ ಇವು ಕ್ರಿಸ್ತ ಪೂರ್ವ ಅರವತ್ತರಿಂದ ಕ್ರಿಸ್ತ ಶಕ ಅರವತ್ ಮೂವತ್ತರ ಇಸ್ವಿ ಮಧ್ಯದಲ್ಲಿ ಮೂರು ರೋಮನ್ ರಾಜ್ಯರು ಅಗಸ್ಟಸ್ ಟಿಬಿಯಸ್ ಕ್ಲಾಡಿಯಸ್ ಅಂತ ಹೇಳಿ ಅವ್ರ ಕಾಲದ ನಾಣ್ಯಗಳು ಇಲ್ಲಿ ಸಿಕ್ಕಿವೆ ಒಂದಲ್ಲ ಎರಡಲ್ಲ ನೂರಾರು ಎಲ್ಲಿ ಇಲ್ಲಿ ಅಂದ್ರೆ ಯಶವಂತಪುರ ಎಚ್ ಎಲ್ ಯಶವಂತಪುರ ರೈಲ್ವೆ ಸ್ಟೇಷನ್ ಕಟ್ಟವಾಗ ರೈಲ್ವೆ ಲೈನ್ ಎಲ್ಲಿದೆಯೋ ಅಲ್ಲಿ ಎಚ್ ಎಲ್ ಏರ್ಪೋರ್ಟ್ ರನ್ ವೇ ಕಟ್ಟವಾಗ ಮತ್ತೆ ಅಹ್ ರೇಸ್ ಕೋರ್ಸ್ ಇದ್ದಲ್ಲಿ ಮೂರು ಜಾಗಗಳಲ್ಲಿ ಸಿಕ್ಕಿವೆ ನೂರಾರು ಕಾಯಿನ್ಗಳು ನೂರಾರು ನಾಣ್ಯಗಳು ಸಿಗ್ಬೇಕು ನಿಮಗೆ ಅಂದ್ರೆ ಅಲ್ಲಿ ಏನೋ ಒಂದು ವ್ಯಾಪಾರ ಅಥವಾ ಒಂದು ದೊಡ್ಡದಾದ ಒಂದು ಇದೇ ಇತ್ತು ಯಾರೋ ಒಬ್ಬ ಸುಮ್ನೆ ಬಂದು ದಾರಿ ಒಂದ್ ಎರಡು ಕಾಯಿನ್ ಬಿಡಿಸ್ಕೊಂಡ್ ಹೋದ ಅಂತ ಅಲ್ಲ ಏನೋ ನೂರಾರು ಸಿಗ್ಬೇಕು ಮಡಕೆಯಲ್ಲಿ ಮಣ್ಣಲ್ಲಿ ಹೂಣಿದ್ದು ಅವು ಸಿಕ್ಕಿದ್ದು ಇವು ಅಂದ್ರೆ ಆ ಕಾಲದಲ್ಲೇ ರೋಮ್ ಮತ್ತೆ ಇಲ್ಲಿಗೆ ವ್ಯಾಪಾರದ ಸಂಪರ್ಕಗಳು ಇದ್ದವು ಫಾರಿನರ್ಸ್ ವಿದೇಶಿ ವಿದೇಶಿ ಜನಗಳು ಇವತ್ತಲ್ಲ ಬರ್ತಾ ಇರೋ ಎರಡ್ ಸಾವಿರದ ವರ್ಷಗಳ ಹಿಂದೆನೂ ಇಲ್ಲಿ ಬಂದ್ ಹೋಗಿದ್ರು ಇವತ್ತೊಂದೇ ಅಲ್ಲ ಅದು ಗ್ಲೋಬಲ್ ಸಿಟಿ ಆ ಕಾಲದಲ್ಲೂ ಇಲ್ಲಿ ಒಂಥರ ಗ್ಲೋಬಲ್ ಇದು ಈ ಪ್ರದೇಶ ಸಂಪರ್ಕಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ ಈ ಪ್ರಶ್ನೆಗಳು ತಗೊಂಡ್ತೀನಿ